ವೀಕ್ಷಕರೇ, ಈ ಸಂದರ್ಶನದಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ನಗರದ 2021 ರಲ್ಲಿ ನಡೆಯಲಿರುವ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ವಾರ್ಡ್ ನಂಬರ್ 4 ರ ಅಭ್ಯರ್ಥಿಯಾಗಿರುವಂತ ಹಾಗೂ ಸುಮಾರು 2020 ದಿಂದ ಹಲವಾರ ಹುದ್ದೆಗಳಿಂದ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡಿರುವಂತ ಸನ್ಮಾನ್ಯ ಶ್ರೀ ಬಿ ಶಿವಲಿಂಗಯ್ಯನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ. ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋದಿಂತ ಮುಂಚೆ ನಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ಳುತ್ತೆ. ಬಿ ಶಿವಲಿಂಗಯ್ಯ, ತಂದೆ ಹೆಸರು ಲೇಟ್ ಬೋರಯ್ಯ, ಮಂಗಳವಾರಪೇಟೆ ಚನ್ನಪಟ್ಟಣ ಟೌನ್. ನಾನು ಸಾಮಾಜಿಕವಾಗಿ ಬಂದು ಸುಮಾರು 20 ವರ್ಷಗಳಿಂದ ನಮ್ಮ ರಾಜಕೀಯ ಗುರುಗಳಾದಂಥ ಸಿ ಕೆ ದಿವಂಗತ ಸಿ ಕೆ ರಾಮಲಿಂಗಪ್ಪರ ಅವರ ನೇತೃತ್ವದಲ್ಲಿ ರಾಜಕೀಯ ಪ್ರವೇಶ ಆಗಿ ನಂತರ ಯೋಗೇಶ್ವರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಅವರ ನೇತೃತ್ವದ ಸಹಕಾರದಲ್ಲಿ ಅಭಿವೃದ್ಧಿ ನಿಂಬಿ ಮತ್ತು ನಾನು ಒಬ್ಬ ಕಾಂಗ್ರೆಸ್ಸಲ್ಲಿ ಹಿಂದೆ ಇದ್ದಾಗ ಎಸ್ಎಸ್ನಲ್ಲಿ ಟೌನ್ನಲ್ಲಿ ಅಧ್ಯಕ್ಷರಾಗಿ ಪರಿಶಿಷ್ಟ ಜಾತಿಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೇನೆ. ಅದರ ಹಿಂದೆ ಸಿ ಪಿ ಯೋಗೇಶ್ವರ ಸಮ್ಮುಖದಲ್ಲಿ ಅವರ ಅಭಿವೃದ್ಧಿ ನೆಚ್ಚಿ ಅವರ ಕಾರ್ಯಕ್ರಮ ನಾನು ನೆಚ್ಚಿ ಸ್ಥಾನಮಾನ ನನಗೂ ಕೊಟ್ಟು ಅವರಿಂದ ನಾನು ಬೆಳವಣಿಗೆ ಮಾಡ್ಕೊಂಡು ಬಂದಿರ್ತೇನೆ. ಅವರಿಗೆ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿರ್ಬೋದು, ಸರ್ಕಾರಿ ನಾಮನಿರ್ದೇಶಿತ ಟಿ ಎ ಪಿ ಸಮಿತಿ ಇರ್ಬೋದು, ಮತ್ತು ಸರ್ಕಾರಿ ಬಾಲಕಿಯರ ಕಾಲೇಜ್ ಮಹಿಳಾ ಕಾಲೇಜಲ್ಲಿ ಅಭಿವೃದ್ಧಿ ಕಮಿಟಿ ಸದಸ್ಯರಿರ್ಬೋದು, ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳಾಗಿ ಸಂಘ ಸಂಸ್ಥೆಗೆ ಸಾಮಾಜಿಕ ಕೆಲಸ ನಿರ್ವಹಿಸೋದು ಇರ್ಬೋದು, ಮತ್ತು ದೇವಾಲಯಗಳ ಅಲ್ಲಿ ಟ್ರಸ್ಟ್ನಲ್ಲಿ ನಿರ್ವಹಿಸಿ ಎಲ್ಲ ಸ್ಥಾನವನ್ನು ಪಡೆದು ಅದನ್ನು ಕಾರ್ಯಕ್ರಮ ಮಾಡಿಕೊಂಡು ಸಾಮಾಜಿಕವಾಗಿ ದೇವರುಗಳಲ್ಲಿ ಕೆಲಸ ಕಾರ್ಯನಿರ್ವಹಿಸಿಕೊಂಡು ಇಲ್ಲಿವರೆಗೂ ಬಂದಿರುತ್ತೇನೆ. ಸರಿ, ತಾವು ಸಾಮಾಜಿಕ ಸೇವೆಗಳನ್ನು ಪ್ರಾರಂಭಿಸಿ ಎಷ್ಟು ವರ್ಷ ಆಗಿದೆ? ಸುಮಾರು 20 ವರ್ಷಗಳಿಂದ ಸೇವೆ ಮಾಡ್ಕೊಂಡಿದ್ದೀವಿ. 20 ವರ್ಷದಿಂದ? ಹೌದು. ತಾವು ರಾಜಕೀಯಕ್ಕೆ ಬರಬೇಕಂತ ಮುಖ್ಯಧಾರ ತಮ್ಮ ಒಂದು ವಿಚಾರಧಾರಗಳನ್ನ ಹೆಂಗಿತ್ತು, ಏನಿತ್ತು, ಏನಕ್ಕಾಗಿ ತಾವು ಒಂದು ರಾಜಕೀಯ ಜೀವನದಲ್ಲಿ? ನಾನು ಬಡ ಒಂದು ವ್ಯಕ್ತಿಯಾಗಿ ಹುಟ್ಟಿ ಬೆಳೆದು ನಾನೊಬ್ಬ ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಇದ್ದಿ ನಾನು ಸಾಮಾಜಿಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಆಕ್ಟ್ ಪ್ರಕಾರವಾಗಿ ನಾನು ಒಂದು ಜನಗಳ ಕೈಲಾದಷ್ಟು ಸೇವೆ ಮಾಡಬೇಕು ಅಂತೇಳಿ ನಾನು ಮನಸ್ಸಿನಲ್ಲಿ ದೃಢ ನಿರ್ಧಾರ ತೆಗೆದುಕೊಂಡು ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅನ್ನೋದಾದಂಥ ನಮ್ಮ ಸಚಿವರಾದ ಸಿ ಪಿ ಯೋಗೇಶ್ವರು ಅಂಥ ವ್ಯಕ್ತಿಗಳ ಒಡಗೂಡಿ ನಾನು ಅಭಿವೃದ್ಧಿ ಕೆಲಸ ಮಾಡೋಕೆ ಮುಂದೆ ಬಂದಿದ್ದೀನಿ ಸರ್. ಸರಿ, ಹಾಗಾದರೆ ನಮಗೆ ಗೊತ್ತಿರೋ ಪ್ರಕಾರ, ಮಾಹಿತಿ ಪ್ರಕಾರ, ತಾವು 2020 ಸಮಾಜ ಸೇವೆ ಅಲ್ಲಿಗೆ 20-21 ವರ್ಷ ಈಗ ರನ್ನಿಂಗ್ ಅಲ್ಲಿ ಇದೆಯಾ? ಹೌದು ಸರ್. ಸಾರ್ವಜನಿಕರಿಗೋಸ್ಕರ ಯಾವ ರೀತಿಯಿಂದ ಸಮಾಜ ಸೇವೆಗಳನ್ನ ನಿಭಾಯಿಸ್ಕೊಟ್ಟಿದ್ದೀರಾ? ಏನೇನು ಅಭಿವೃದ್ಧಿಗಳನ್ನಾಗಿರ್ಬೋದು, ಏನು ಸೇವೆಗಳನ್ನಾಗಿರ್ಬೋದು, ಏನೇನು ಸಂಸ್ಥೆ ಇದೆಯಾ? ಈಗ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳದ್ದು ಇದು ಸ್ಕಾಲರ್ಶಿಪ್ ಇರ್ಬೋದು, ಮನೆ ಗುಡಿಸು ನಿರ್ಮಾಣ ನಿರ್ಮಾಣ ವಸತಿ ಯೋಜನೆ ಇರ್ಬೋದು, ಮತ್ತು ವಿದ್ಯೆ ಇರ್ಬೋದು, ಮತ್ತು ಮಹಿಳಾ ಸಂಘ ಸಂಸ್ಥೆ ಸಾಲ ಸೌಲಭ್ಯ ಬ್ಯಾಂಕಿನಲ್ಲಿ ಬರುವಂಥ ಒದಗಿಸಿರ್ಬೋದು, ಮತ್ತು 24.10 ಯೋಜನೆ ಹೆಚ್ಚಿನ ರೀತಿಯಲ್ಲಿ ಕ್ರಿಯೋಜನೆ ಮಾಡಿ ನಾನೇ, ಮತ್ತು ನಮ್ಮ ಕೊಳೆ ನಿರ್ಮಾಣ ಮಾಡಿರ್ಬೋದು, ಮನೆ ಗುಡಿಸು ನಿರ್ಮಾಣ ಮಾಡಿ ಮನೆ ಕಟ್ಟಡ ಮಾಡಿಸೋ ವಿಚಾರ ಇರ್ಬೋದು, ಮತ್ತು ಹೆಚ್ಚಿನ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಶವ ಸಂಸ್ಕಾರದ ಮಸಣದ ಅಭಿವೃದ್ಧಿ ಇರ್ಬೋದು, ಕುಡಿಯಲು ನೀರು ತೊಂದರೆ ಇದ್ದದನ್ನು ಅದನ್ನು ನಿವಾರಣೆ ಮಾಡಿದ್ದೀನಿ ಸಾಮಾಜಿಕವಾಗಿ ನಮ್ಮ ಸರ್ಕಾರದ ವತಿಯಿಂದ ಅದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ತಾವು ಹೋದ ಸತಿ ಚುನಾವಣೆಯಲ್ಲಿ ನಿಂತಿದ್ದೀವಿ, ಹೌದು, ಕೆಲವೊಂದು ಹಂತದಲ್ಲಿ ತಾವು ಸೋಲು ಅನ್ನೋದನ್ನು ಅನುಭವಿಸಿದ್ದೀರಾ, ಸೋತರು ಕೂಡ ತಾವು ಸಮಾಜ ಸೇವೆ ಬಿಟ್ಟಿಲ್ಲ ಜನ ಹೇಳ್ತಾ ಇರೋ ಪ್ರಕಾರ, ಏನಿತ್ತು, ಹೆಂಗಿತ್ತು ಅಂದ್ರೆ ತಮ್ಗೆ ಏನಾದರೂ ಬೇಸರ ಆಗಿಲ್ಲ, ಈ ಸಲ ಸೋತಿದ್ದೀನಿ ನಾನು ಯಾಕೆ ಮಾಡಬೇಕು ಸೇವೆ, ಆ ಥರ ಏನಾದ್ರು ಭಾವನೆ ಬಂದಿಲ್ವ? ಇಲ್ಲ, ಬೇಸರ ಆಗಿಲ್ಲ ಸೊನ್ನೆ. ಬೇಸರ ಆಗಿದ್ರೆ ನಾನು ಅವತ್ತೇ ಹಿಂದೆ ಹೋಗ್ಬಿಡ್ತೇನೆ ರಾಜಕೀಯದಲ್ಲಿ ಸಾಮಾಜಿಕವಾಗಿ, ಬಟ್ ಬೇಸರ ಇಲ್ಲ. ಇನ್ನೂ ಅದು ಸಾಮಾಜಿಕವಾಗಿ ಬಂದು ಮುಂದುವರೆದು ಸ್ಥಾನಮಾನ ತೆಗೆದುಕೊಂಡು ನಂತರ ಅವ್ರು ಸೇವೆ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಂಡುಕೊಂಡು ಮುಂದೆ ಬಂದಿದ್ದೇನೆ ಸೊನ್ನೆ. ತಾವು ಒಂದು ಕೌನ್ಸಿಲರ್ ಆಗಿಲ್ಲ, ಅಧಿಕಾರ ಸಿಕ್ಕಿಲ್ಲ, ಆದರೂ ಕೂಡ ಗುಡಿಸಲು ಮನೆಗಳು, ರಸ್ತೆಗಳ ಅಭಿವೃದ್ಧಿ, ನೀರಿನ ವ್ಯವಸ್ಥೆಗಳನ್ನು ಈ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೀನಿ ಕೊಟ್ಟಿದ್ದೆ ತಾವು ಹೇಳಿದ್ರಿ, ಹೆಂಗ್ ಮಾಡಕ್ ಸಾಧ್ಯ ಆಯ್ತು? ತಾವೊಂದು ಕೌನ್ಸಿಲರ್ ಇರಲಿಲ್ಲ? ಏನಿಲ್ಲ, ನಂದು ಒಂದು ಸಾಮಾಜಿಕವಾಗಿ ನನ್ನ ಒಂದು ಏನು ಸರ್ಕಾರದ ಒಂದು ಮನವಿ ಸಲ್ಲಿಸಿ, ಎಮ್ ಎಲ್ ಎ ಇರ್ಬೋದು, ಮಂತ್ರಿ ಇರ್ಬೋದು, ಕೌನ್ಸಿಲರ್ ಇರ್ಬೋದು, ಮನವಿ ಸಲ್ಲಿಸಿ ಇಂಥ ಕೆಲಸಗಳು ನಮ್ಮ ಗ್ರಾಮಕ್ಕೆ ಆಗಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಮಾಡಿ ಅಧಿಕಾರಿಗಳು ಭಾಳ ಹೆಚ್ಚಿನ ಯಾವುದೇ ಅಧಿಕಾರಿಗಳು ಬರಲಿ ನನ್ನ ವ್ಯಕ್ತಿಯಿಂದ ನೋಡಿ ಸಾಮಾಜಿಕ ಕಳೆಗಳ ವ್ಯಕ್ತಿ ನೋಡಿ ನಮಗೆ ಏನು ಕೆಲಸಗಳಾಗಬೇಕು ಅದನ್ನು ಪೂರ್ಣವಾಗಿ ನಮ್ಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಮತ್ತು ಸಚಿವರಿಂದಲೂ ಬೆಂಬಲ ಇದೆ. ಬರೀ ಈ ವಾರ್ಡಿನ ಸಮಸ್ತ ನಾಗರಿಕರಿಗೋಸ್ಕರನೇ ಶ್ರಮ ಪಟ್ಟಿದ್ದೀರಾ ಅಥವಾ ಆ ಕಡೆ ಈ ಕಡೆ ಏನಾದರೂ ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಇತರ ಇರ್ಬೋದು, ತಾಲೂಕಲ್ಲಿರ್ಬೋದು, ಆದಷ್ಟು ಕೈಲಿ ಮೀರಿ ಕೆಲಸ ಕಾರ್ಯ ಮಾಡಿದ್ದೀನಿ. ಹಾಗಾದ್ರೆ ಗುಡಿಸಲು ಮನೆಗಳನ್ನು ತೆಗೆದು ಒಳ್ಳೆಯ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದಂಥ ತಾವು ಒಂದು ಮನೆಗಳ ವಿಚಾರ ಆಗಿರ್ಬೋದು, ಎಷ್ಟು ಮನೆಗಳನ್ನು ಕೊಟ್ಟಿರ್ಬೋದು? ಸುಮಾರು ಮನೆ ನಾನು ಕಂಡೆ ಈಗ ನನ್ನ ವ್ಯಾಪ್ತಿ ಒಳಪಡ್ತೇನೆ, ಸುಮಾರು ಒಂದು 50-100 ಮನೆಗಂಟು ಹೆಚ್ಚಿನ ರೀತಿ ಕೊಟ್ಟಿದ್ದೀನಿ. ಓಹೋ, ಹಾಂ, ಕೊಟ್ಟಿದ್ದೀನಿ. ಅಂದ್ರೆ ಅದೊಂದು ಸೌಲಭ್ಯಗಳನ್ನು ಮಾಡಿಸ್ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ, ಕೊಟ್ಟಿದ್ದೀನಿ. ಸರಿ, ಈ ಬಾರಿ ಚುನಾವಣೆ ಬರ್ತಾ ಇದೆ, 2021 ನಡೆಯಲಿರುವ ನಗರಸಭೆ ಚುನಾವಣೆಯಲ್ಲಿ
ತಾವು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಆಗಿದ್ದೀರಾ. ಈಗಿನ ವಾರ್ಡಿನ ನಾಲ್ಕು ನಂಬರ್ ವಾರ್ಡಿನ ಜನ ನಿಮಗೆ ಆಶೀರ್ವಾದಿಸಿ ಏನರ ಮುಂದೆ ತಂದ್ರೆ ಈ ಜನರಿಗೋಸ್ಕರ ತಾವು ಏನು ಕೊಡುಗೆವನ್ನು ಕೊಡಕ್ಕೆ ಸಿದ್ಧವಾಗಿದ್ದೀರಾ? ಈಗ ನಾನು ದೇವರ ಆಶೀರ್ವಾದದಿಂದ ನನ್ನ ಮತದಾರರ ವಿಶ್ವಾಸದಿಂದ ಗೆಲ್ಲೋದಕ್ಕೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಈಗಾಗಲೇ ಹಿಂದೆ ಸಾಮಾಜಿಕವಾಗಿ ಏನು ಕೆಲಸ ಮಾಡ್ಕೊಂಡಿದ್ದೀನಿ ಅದನ್ನು ಇವತ್ತು ಜನಗಳು ಮಾತಾಡ್ತಾ ಇದ್ದಾರೆ. ಶಿವಲಿಂಗಯ್ಯನ ಗೆಲ್ಲಿಸಬೇಕು, ಅವರು ಸಾಮಾಜಿಕ ಸ್ಥಾನಮಾನ ಕೊಡಬೇಕು ಅಂತ ವ್ಯಕ್ತಿನ ನಾವು ನಮ್ಮ ಅಭಿವೃದ್ಧಿ ಆಗಬೇಕಾದ್ರೆ ವ್ಯಕ್ತಿ ಬೇಕು. ಸುಮ್ಮನೆ ಯಾರೋ ಬಂದು ಏನೋ ಹೋಗಿ ಕಟಾಚಾರಕ್ಕೆ ಬಂದು ಗೆಲ್ಲಿಸಿ ಅವರು 5 ವರ್ಷ ಅವಧಿ ಮುಗಿಸ್ಕೊಂಡು ಹೋಗೋದು ಬೇಕಾಗಿಲ್ಲ. ನಮ್ಮ ಸ್ಥಳೀಯವಾಗಿರೋ ವ್ಯಕ್ತಿನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಜನರಲ್ ಆಗಿರ್ಬೋದು, ವಾರ್ಡ್ ಜನರಲ್ ಆಗಿದ್ರು ಕೂಡ ನಮ್ಮ ಶಿವಲಿಂಗಯ್ಯನೇ ನಾವು ಜಯಿಸಲೇನ ಮಾಡ್ಕೊಂಡು ನಾವು ಅಭಿವೃದ್ಧಿ ಕೆಲಸಕ್ಕೆ ನಾವು ಜೊತೆಲಿ ಒಂದುಗೂಡೋಣ ಅಂತ ಹೇಳಿ ಇವತ್ತು ಮತದಾರರು ಇವತ್ತಿನ ಮೌಖಿಕವಾಗಿ ಮತ್ತೆ ವಿಚಾರದಲ್ಲಿ ಚರ್ಚೆ ಮಾಡಿ ವಿಶ್ವಾಸ ಇಟ್ಕೊಂಡಿರೋ ಜನರಿಗೆ ತಾವು ಏನು ಕೊಡುಗೆ ಕೊಡಕ್ಕೆ ಸಿದ್ಧವಾಗಿದೆ? ನಾನು ಇದೆ ಈಗ ನಾನು ರಸ್ತೆ ಅಭಿವೃದ್ಧಿ ಇರ್ಬೋದು ಮತ್ತೆ ನನ್ನ ಒಂದು ನನ್ನ ತಲೆಯಲ್ಲಿ ಇರುವುದು ನಿವೇಶನ ಇಲ್ಲ. ಸುಮಾರು 60 ವರ್ಷಗಳಾಯಿತು ಇಲ್ಲಿ ನಿವೇಶನ ಹಂಚಿಕೆಯಾಗಿ. ಒಂದು ಮನೆಯಲ್ಲಿ ಒಂದು 3 ಜನ 4 ಜನ ಕುಟುಂಬದಲ್ಲಿದ್ದಾರೆ, ವಾಸ ಮಾಡಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆ ನನ್ನ ಗುರಿ ಇರೋದೇನು ಅಂದರೆ ಈಗ ನಮ್ಮ ಇರುವಂಥ ನಮ್ಮ ವಾರ್ಡಿನ ಜನಗಳು ಬಡವರಿಗೆ ಯಾರು ಗುರುತಿಸಿ ಸರ್ಕಾರದಿಂದ ಬರುವಂಥ ಜಾಗ ಒಂದು ಪರ್ಚೇಸ್ ಮಾಡಿ ಅವರಿಗೆ ನಿವೇಶನ ವಸತಿ ಯೋಜನೆ ಮಾಡಬೇಕು ಅಂತ ನಂದು ಮೊದಲನೇ ಗುರಿ ಆಗಿರ್ತದೆ. ಒಂದು ನಾನು ಸದಸ್ಯನಾಗೋದ್ರಿಂದ ಅದನ್ನು ಸಚಿವ ಮನೆಯಲ್ಲಿ ಅವರಿಗೆಲ್ಲ ಆಶ್ರಯ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಂದ ಮಾಡಬೇಕು ಅಂತ ನಾನು ಸಚಿವರ ಗಮನ ತಗೊಂಡು ಬಂದು ಸರ್ಕಾರದ ಗಮನ ತಗೊಂಡು ಇದನ್ನ ಮಾಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಕೂಡ ಇದೆ. ಒಂದು ಮತ್ತೆ ಇದನ್ನ ರಸ್ತೆ ಅಭಿವೃದ್ಧಿ ಇರ್ಬೋದು, ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಗಳು ಅದನ್ನ ಒಂದು ನಿರ್ಮಾಣ ಮಾಡಬೇಕಾಗ್ತದೆ. ಜಗಜೀವಿರಾಮ್ ಸಮುದಾಯ ಬನ ಇಲ್ಲ, ಅದನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ಕ್ರೀಡಾಪಟಗಳು ಯುವಕರಿಗೆ ಅವ್ರಿಗೂ ಒಂದು ಸ್ಥಾನಮಾನ ಅವರಿಗೆ ಒಂದು ಕ್ರೀಡಾಪಟಗಳು ಭವನ ಮಾಡಿ ಆ ವಸ್ತುಗಳನ್ನ ರೂಪಿಸಿಕೊಡಬೇಕು ಅಂತ ಒಂದು ಯೋಜನೆ ಇದೆ. ಮತ್ತೆ ಇಲ್ಲಿ ಗ್ರಂಥಾಲಯ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ, ಅದು ತಿಳುವಳಿಕೆ ನೋಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಆ ಗ್ರಂಥಾಲಯ ಇಲ್ಲ. ಗ್ರಂಥಾಲಯನ ಒಂದು ಸ್ಥಾಪನೆ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಒಂದು ಗುರಿ ಹಾಕೊಂಡಿದ್ದೀನಿ. ಮತ್ತು ಅದಲ್ಲ ಅಂಗನವಾಡಿ ಬಹಳ ಹಿನ್ನಡೆ ಇದೆ. ಅಂಗನವಾಡಿ ನಾನು ನಮ್ಮ ವಾರ್ಡಲ್ಲಿ ಇರುವಂತ ಅಂಗನವಾಡಿ ಉತ್ತೇಜನ ತಗೊಬರುವಂತ ವಿಚಾರ ಇದೆ. ಈಗ ಮಹಿಳಾ ಸಮುದಾಯ ಭವನ ಇಲ್ಲ, ಯಾವುದೇ ಒಂದು ಮೀಟಿಂಗ್ ವಗೇರು ಮಹಿಳಾ ಮಾಡಬೇಕಾದ ಸ್ಥಳಾವಕಾಶ ಇಲ್ಲ, ಮನೆಗಳು ಚಿಕ್ಕದು ಸ್ಥಳಾವಕಾಶ ಇಲ್ಲ, ಪಾರ್ಕಿಂಗ್ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನ ಪಾರ್ಕಿಂಗ್ ಕೂಡ ಮಾಡಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಈಗ ನಮ್ಮ ಒಂದು ಯುವಕರು ತಂಡದಿಂದ ಈ ಥರ ಮಾಡಿ ಅವ್ರಿಗೆ ಒಂದು ಸ್ಥಾನಮಾನ ಸಮುದಾಯ ಭವನ ಇರ್ಬೋದು, ಅಂಗನವಾಡಿ ಅಭಿವೃದ್ಧಿ ವಿಚಾರ ಇರ್ಬೋದು, ಮಹಿಳಾ ಸಮುದಾಯ ಭವನ ಇರ್ಬೋದು, ರಸ್ತೆ ಇರ್ಬೋದು, ಅವ್ರು ಬರುವಂಥ ಮೂಲ ಸೌಕರ್ಯ ವಿಚಾರ. ನಮಗೆ ಫಸ್ಟ್ ಇಲ್ಲಿರೋದು ಸದ್ಯಕ್ಕೆ ಚನ್ನಪಟ್ಟ ನಗರಸಭೆ ವ್ಯಾಪ್ತಿನಲ್ಲಿ ಒಳಚರಂಡಿ ಇಲ್ಲ. ಈ ಒಳಚರಂಡಿದ ತುಂಬ ಸಮಸ್ಯೆ ಆಗಿದೆ. ನಾವು ದಿನನಿತ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇರ್ತೀವಿ, ಮನೆ ಮಾಡ್ತಾ ಇರ್ತೀವಿ, ಅದನ್ನು ಕೆಲವು ಕಾರಣದಿಂದ ಕುಂಠಿತ ಆಗಿದೆ. ಅದನ್ನು ನಮ್ಮ ಸಚಿವರ ಗಮನ ತಗೊಂಡ್ಬರ್ತೀವಿ. ಈಗ ನಾವೇ ದೇವರು ಒಳ್ಳೇದು ಮಾಡಿ ನಮಗೆ ಸಹಕಾರವಾಗಿ ನಮ್ಮ ಜನಪ್ರತಿನಿಧಿ ಆಯ್ಕೆ ಮಾಡ್ಕೊಳಿಸಿದ್ರೆ ಫಸ್ಟ್ ತಗೊಂಡು ಬರೋದೆ ನಗರಸಭೆಯಲ್ಲಿ ಈ ನಡೆಯ ಫಸ್ಟ್ ಒಳಚರಂಡಿ. ಅದಾದ ನಂತರ ಮತ್ತೆ ಸಚಿವರಿಗೆ ತಗೊಂಡ್ಬರ್ತೀವಿ. ಸಿ ಪಿ ಯೋಗೇಶ್ವರಿಗೆ ಸಚಿವರು ತಗೊಂಡ್ಬಂದು ಸರ್ಕಾರ ಗಮನ ತಗೊಂಡ್ಬಂದು ಅದನ್ನು ನಮ್ಮ ಆದಷ್ಟು ಬೇಗ ನಮ್ಮ ನಗರ ವ್ಯಾಪ್ತಿನಲ್ಲಿ ಏನು ಅವ್ಯವಸ್ಥೆ ಆಗಿದೆ ಒಳಚರಂಡಿ ವಿಚಾರದಲ್ಲಿ ತಕ್ಷಣ ಅದನ್ನು ಕಾರ್ಯರೂಪ ತರೋದಕ್ಕೆ ನಾವು ಒತ್ತಾಯ ಮಾಡಿಕ ನಾವು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಮಾತಾಡ. ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ನಾವು ಮಾತಾಡೋಣ ಅನ್ನಿಸ್ತಾ ಇತ್ತು. ಅದು ಮುಖ್ಯವಾದ ಒಂದು ಎರಡು ವಿಚಾರಗಳಲ್ಲಿ ನನ್ನ ಮಾತನ್ನು ಮುಗಿಸೋಣ ಅಂತ ಇದ್ದೀನಿ. ಯಾವುದೇ ವಾರ್ಡಿನ ಸಮಸ್ತ ನಾಗರಿಕರಿಗೆ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥದ್ದು ಜನಪ್ರತಿನಿಧಿಗಳದ್ದು ಕರ್ತವ್ಯ ಏನಾಗಿರುತ್ತೆ, ಆ ವಾರ್ಡಿನ ಆಗಿರ್ಬೋದು, ಆ ನಗರದಲ್ಲೇ ಆಗಿರ್ಬೋದು, ಆ ಕ್ಷೇತ್ರಗಳಲ್ಲೇ ಆಗಿರ್ಬೋದು, ಶಿಕ್ಷಣ ಮತ್ತು ಆರೋಗ್ಯ ಕಡೆ ಜಾಸ್ತಿ ಗಮನ ಕೊಟ್ಟು ಆ ಮಕ್ಕಳಿಗೋಸ್ಕರ ಭವಿಷ್ಯವನ್ನು ಕಾಪಾಡಿಸೋದಕ್ಕೆ ಮತ್ತು ಆರೋಗ್ಯವನ್ನು ಕಾಪಾಡಿಸ್ಕೊಳ್ಳೋದಂಥ ಜವಾಬ್ದಾರಿ ತಮ್ಮಂಥದ್ ಮೇಲೆ ಆಗಿರುತ್ತೆ. ತಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ಕೌನ್ಸಿಲರ್ ಆಗಿ ಒಂದು ಸದಸ್ಯರಾಗಿ ನಗರಸಭೆಯ ಸದಸ್ಯರಾಗಿ ತಾವು ಸೇವೆ ಸಲ್ಲಿಸೋಕ್ಕೆ ಅವಕಾಶ ಸಿಕ್ಕರೆ ತಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೋಸ್ಕರ ಶಾಲೆಯ ವ್ಯವಸ್ಥಿತವಾಗಿ ಆಗಿರ್ಬೋದು, ಆರೋಗ್ಯ ಕೇಂದ್ರಗಳಿಂದ ವಿಚಾರವಾಗಿ ಆಗಿರ್ಬೋದು, ಸ್ವಚ್ಛತೆಗೋಸ್ಕರ ಆಗಿರ್ಬೋದು, ತಾವು ಯಾವ ರೀತಿ ನನಗೆ ನೀಡ್ತೀರಾ? ಅದು ನೀವು ಹೇಳ್ತಾ ಇರೋದು ತಪ್ಪೇನಿಲ್ಲ, ಕರೆಕ್ಟ್. ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಬೇಕಾಗುತ್ತೆ, ವಿದ್ಯಾರ್ಥಿಗಳು ಸಾಲ ಅಭಿವೃದ್ಧಿ ಮಾಡಬೇಕಾಗುತ್ತೆ. ಫಸ್ಟ್ ಮುಖ್ಯ ನಮ್ಮ ರಾಜ್ಯ ದೇಶದಲ್ಲಿ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ವಿಚಾರ, ಫಸ್ಟ್ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತಿನ ಅವರು ಬರೆದಂಥ ಹಾಕಿಕೊಟ್ಟಂತೆ ಹೆಜ್ಜೆನ ಮಾರ್ಗದರ್ಶನದಲ್ಲಿ ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಒಂದು ಪ್ರಧಾನಮಂತ್ರಿ ಇರಲಿ, ಯಾವುದೇ ಮುಖ್ಯಮಂತ್ರಿಗಳಿರಲಿ, ಯಾವುದೇ ಸಚಿವರಿರಲಿ, ಅವರ ನಿಧಿಯಲ್ಲಿ ಅವ್ರು ಬರೆದಂಥ ಸಂವಿಧಾನ ಒಂದು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರೆ. ಸಂತೋಷ ವಿಚಾರ, ಅವ್ರು ಇಲ್ಲ ಅಂದಿದ್ರೆ ಇವತ್ತು ದೇಶದಲ್ಲಿ ಇವತ್ತಿನ ಭಾಳ ನಮಗೆ ಅನನುತ ಆಗ್ತಿತ್ತು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಆರೋಗ್ಯ ಕೇಂದ್ರ ಇದೆಯಾ ತಮ್ಮ ವಾರ್ಡ್? ಆರೋಗ್ಯ ಕೇಂದ್ರ ಇಲ್ಲ, ಅದನ್ನು ಪ್ರೋತ್ಸಾಹಕ್ಕೆ ಮುಂದಕ್ಕೆ ನೀವು ತಾವು ಹೇಳಿದಾಗ ನಾನು ಅದನ್ನ ಗಮನ ತಗೊಂಡ್ಬರ್ತೀನಿ. ಆರೋಗ್ಯ ಇಲಾಖೆ ಸಂಬಂಧಪಟ್ಟಿದೆ, ಸರ್ಕಾರಕ್ಕೆ ಸಂಬಂಧಪಟ್ಟಿದೆ, ನಾನು ಗಮನ ತಗೊಂಡ್ಬರ್ತೀನಿ. ಶಾಲೆಯಲ್ಲೂ ಕೂಡ ಅವಾಗವಾಗ ತಾವು ವಿಸಿಟ್ ಕೊಡ್ತಾ ಇರ್ತೀರಾ, ನೋಡ್ತಾ ಇದ್ದೀರಾ ಆಲ್ರೆಡಿ? ಹೋಗ್ತಾ ಇರ್ತೀವಿ, ಶಾಲಾ ಅಭಿವೃದ್ಧಿ ಕಮಿಟಿ ಸದಸ್ಯರು ಆಗಿದೆ.
ನಮ್ಮ ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಕಮಿಟಿ ಮೆಂಬರ್ ಕೂಡ ಆಗಿದ್ದೀನಿ ಆಗಿದೆ ಇತ್ತೀಚೆಗೆ ನಾನು ಈಗ ಎಸ್ಟಿಎಂಸಿ ಬಂದಾಗ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಪ್ರೈವೇಟ್ ಅಲ್ಲಿ ಹೋಗ್ತಾರೆ ಕಾರಣದಿಂದ ಅಲ್ಲಿ ನೋಂದಣಿ ಮಾಡ್ಕೊಳ್ಳಕಾಗಲಿಲ್ಲ ಬೇರೆವರು ಇದ್ದಾರೆ ಅದಕ್ಕೆ ಹೆಚ್ಚಿನ ಆದ್ಯತೆ ಅದಕ್ಕೆ ಶಾಲಾ ಅಭಿವೃದ್ಧಿಗೆ ಈಗಾಗಲೇ ಮಾಡಿದ್ದೀನಿ ಹಿಂದೆ ಕಾಂಪೌಂಡ್ ಹಾಕ್ಸಿದ್ದೀನಿ ಶೌಚಾಲಯ ಇರಲಿಲ್ಲ ಶೌಚಾಲಯ ಮಾಡಿಸಿದ್ದೀನಿ ಹಿಂದೆ ಕೌನ್ಸಿಲ್ ಗಾಯತ್ರಿ ಗಣೇಶ್ ಅಂತ ಇದ್ರು ಹಿಂದಿನ ಅವಧಿನಲ್ಲಿ 10 ವರ್ಷ ಹಿಂದೆ ಅವರ ಸಮುತ್ರ ಅವರು ನನಗೆ ಇನ್ಚಾರ್ಜ್ ಕೊಟ್ಟಿದ್ರು ಅವರು ಇನ್ಚಾರ್ಜ್ ಕೊಟ್ಟ ಮೇಲೆ ಎಲ್ಲ ಅವರು 24.0 ಇರಬಹುದು ಇತರ ಅನುದಾನ ಇರಬಹುದು ಸರ್ಕಾರ ಬಂದಂತಲ್ಲಿ ಕ್ರಿಯೋಜನೆ ಮಾಡಿಸಿ ನಾವೇನೆ ಒತ್ತಾಯ ಪೂರ್ವಕ ಮಾಡಿ ಅಭಿವೃದ್ಧಿ ಕೂಡ ಸಾಲಿಗೆ ಒತ್ತು ಕೊಟ್ಟಿದ್ದೀವಿ ಸರ್ ಸರಿ ನೀರಿನ ಸಮಸ್ಯೆ ವಿಚಾರ ಬಂದ್ರೆ ಸಾರ್ವಜನಿಕರನ್ನ ನಮಗೆ ಹೇಳಿರದಂತ ಪ್ರಕಾರ ಬೇಸಿಗೆಯಲ್ಲಿ ನೀರು ಬರದಂತ ಆಗಿರಬಹುದು ಸ್ವಲ್ಪ ಶುದ್ಧದಿಂದ ಬರುತ್ತೆ ಅಂದ್ರೆ ಜಾಸ್ತಿ ಬರೋದಿಲ್ಲ ಮಳೆಗಾಲದಲ್ಲಿ ಜಾಸ್ತಿ ನೀರುಗಳನ್ನು ಬರುತ್ತೆ ಬಟ್ ಆದರೂ ಕೂಡ ಸ್ವಚ್ಛತೆಯಿಂದ ಬರಲ್ಲ ಅಂತ ಜನರಿಗೆ ಕುಡಿಯ ನೀರಿನ ವ್ಯವಸ್ಥಿತವಾಗಿ ಘಟಕ ವಿಚಾರ ಬಂದ್ರೆ ತಾವು ತಮ್ಮ ವಾರ್ಡಲ್ಲಿ ಇದೆಯಾ ಇನ್ನು ಏನಾದರೂ ಮಾಡಬೇಕಂತ ವಿಚಾರಗಳನ್ನು ಇಟ್ಕೊಂಡಿದ್ದೀರಾ ಈಗ ಅಲ್ಲಿ ಇದೆ ಮತ್ತೆ ಅದನ್ನ ಇನ್ನೊಂದು ಪ್ರೊಸೆಸ್ಗೆ ಒತ್ತಾಯ ಮಾಡ್ತೀನಿ ಅಲ್ಲಿ ಜನ ಇದ್ದಾರೆ ನಿಮ್ಮ ಜನಸಂಖ್ಯೆ ನಿಮ್ಮ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಈಗ 2721 ಮತದಾರರು ಇದ್ದಾರೆ ಈಗ ನಮ್ಮ ವಾರ್ಡಿನಲ್ಲಿ ಅದರಲ್ಲೂ ಇಲ್ಲಿ ಪರಿಶಿಷ್ಟ ಜಾತಿ 90 ಭಾಗ ಇದ್ದಾರೆ ಬಡವರು ಜನಸಂಖ್ಯೆ ಮಕ್ಕಳು ಇರ್ತಾರೆ ಮತ್ತೆ ಇವರು ಇರ್ತಾರೆ ಅದನ್ನ ಯೋಚನೆ ಮಾಡಿದ್ರೆ ಜನಸಂಖ್ಯೆ ಜಾಸ್ತಿ ಇರತಕ್ಕಂತದ್ದು ವಾರ್ಡ್ ಇದೆ ಜಾಸ್ತಿ ಜನಸಂಖ್ಯೆ ಇರೋದಕ್ಕೋಸ್ಕರ ಮತ್ತೆ ಒಂದು ಘಟಕ ಪ್ರಾರಂಭಿಸಕ್ಕೆ ಬೇಕಾಗಿದೆ ಸರ್ಕಾರಕ್ಕೆ ಮನೆ ಕೊಡ್ಸ್ತಾರೆ ತಾವು ಸರ್ವೆ ಮಾಡ್ಕೊಂಡು ಬಂದಿರೋ ಪ್ರಕಾರ ತಮ್ಮ ವಾರ್ಡಿನ ಏನೇನು ಕೊರತೆಗಳನ್ನ ಇದೆ ಮೂಲಸೌಕರ್ಯ ಚರಂಡಿ ರಸ್ತೆ ಚರಂಡಿ ಇರಬಹುದು ರಸ್ತೆ ಇರಬಹುದು ಒಳಚರಂಡಿ ಇರಬಹುದು ಮತ್ತೆ ಕುಡಿನೀರದೇನೋ ಸ್ವಲ್ಪ ಅದು ಸಮಸ್ಯೆ ಇರ್ಬೋದು ಬೋರ್ವೆಲ್ಲು ಬೋರ್ವೆಲ್ ಸಮಸ್ಯೆ ಇರ್ಬೋದು ಇನ್ನು ಏನು ಸಾಮಾಜಿಕವಾಗಿ ವಿಧಿವೇತನ ಇರ್ಬೋದು ರುದ್ರಾಪಿ ಇರ್ಬೋದು ಮತ್ತು ಕಳಕಳಿಯಿಂದ ಬಂದಂಥ ವ್ಯಕ್ತಿಗಳಿಗೆ ಮತ್ತು ನಮ್ಮ ಹಿರಿಯರಿಗೆ ಒಂದು ಪಾರ್ಕು ಹಿರಿಯವರಿಗೆ ಒಂದು ಪಾರ್ಕ್ ಬೇಕು ವಿಶ್ರಾಂತಿ ಪಡೆದುಕೊಳ್ಳೋಕೆ ಅದಿಲ್ಲ ನಮ್ಮ ವಾರ್ಡಿನಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೀಗೆ ಹೇಳ್ತಾರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಮತಗಳಿಗೆ ಕೊಡಿ ನಾವು ಆ ಥರ ಜಯಗೊಳಿಸ್ಕೊಡ್ತೀವಿ ಅಂತೇಳಿ ಗೆದ್ದಾದ್ಮೇಲೆ ಮತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಅಂತ ಜನ ಒಂದು ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಇದೇ ಮಾತನಾಡುತ್ತಾ ಇದೆ ತಾವು ಇವತ್ತು ನಮ್ಮ ವಿಡಿಯೋ ಮುಖಾಂತರ ತಾವು ಸಂದೇಶವನ್ನು ನೀಡಿದ್ದೀರಾ ತಾವು ಆಯ್ಕೆ ಆದರೆ ಇದೆಲ್ಲ ಮಾಡ್ತೀನಿ ಅಂತ ಏನ್ ಗ್ಯಾರಂಟಿ ಇದೆ ಏನ್ ಪ್ರೂಫ್ ಇದೆ ಏನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ವಿಶ್ವಾಸ ಇದೆ ನಾನು ಮಾಡ್ತೀನಿ ಅದು ಮಾಡಲೇಬೇಕು ಅದು ಇವತ್ತು ನಾವು ವಿಡಿಯೋದಲ್ಲಿ ಕುತ್ಕೊಂಡು ಮಾಧ್ಯಮದಲ್ಲಿ ಕುತ್ಕೊಂಡು ನಾನು ಹೇಳ್ಕೊಟ್ಟು ನಾನು ಅವತ್ತಿನ ಮನೆಯಲ್ಲಿ ಕಳ್ಕೊಳ್ಳೋದು ವಿಚಾರಕ್ಕೆ ದೂರ ಸಲ್ಲೋದು ವಿಚಾರ ಅಲ್ಲ ನನ್ನ ಜನ ದೇವರು ಒಳ್ಳೇದು ಮಾಡಿ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ ತಕ್ಷಣ ಫಸ್ಟ್ನ ನನ್ನ ಒಂದು ಅಂಬೇಡ್ಕರ್ ಏನು ಹೇಳಿದ್ದಾರೆ ಕಾನೂನು ಚೌಕದಲ್ಲಿ ಪೆನ್ನಿನ ಬರವಣಿ ತಗೊಂಡು ಆ ಬೆಳೆಯಾಳನ್ನು ತಗೊಂಡು ನಾನು ಏನು ಯೋಜನೆ ಹೇಳಿದ್ದೀನಿ ನಂತರ ಅದನ್ನು ಸರ್ಕಾರಕ್ಕೆ ನಾನು ಸಲ್ಲಿಸೋದಕ್ಕೆ ನಾನು ಮುಂದಾಗ್ತೀನಿ ಸರ್ ತುಂಬ ಸಂತೋಷ ಆಯಿತು ವಿಡಿಯೋಗಳಲ್ಲೂ ಕೂಡ ನೀವು ತಾವು ಕುತ್ಕೊಂಡು ಹೇಳಿದ್ದೀರಾ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದೀರಾ ಹೌದು ಸರ್ ಇವತ್ತು ಮಾಧ್ಯಮಗಳಲ್ಲಿ ತಾವು ಕುತ್ಕೊಂಡು ಮಾತಾಡಿದ ಮೇಲೆ ನಾಳೆ ದಿನ ಆಗಲಿಲ್ಲ ಅಂದರೆ ಇದೇ ಒಂದು ಆಧಾರ ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳೋಕ್ಕೆ ನಾವು ಬರ್ಬೋದು ಮತ್ತು ಬೇರೆಯವರು ಕೂಡ ಸಾರ್ವಜನಿಕ ಕೇಳ್ಬೋದು ಸರ್ ಬರಬಹುದು ಆರಾಮಾಗಿ ಕೊನೆಯಾಗಿ ನಾನು ವಿಚಾರ ಕೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಮುಖಾಂತರ ತಾವು ಈ ಚುನಾವಣೆ ವಿಚಾರತ್ವಾಗಿ ತಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರು ನಾವು ಭಾಳ ಸಂತೋಷಿತ ಮತದಾರರಿಗೆ ಭಾಳ ವಿಶ್ವಾಸದಲ್ಲಿದ್ದೀವಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗಾಗಲೇ ನಾನು ಏನೇನು ಮಾಡಿದಂಥ ಕೆಲಸಗಳು ಅವರಲ್ಲಿ ಮನಸ್ಸಲ್ಲಿ ಇದೆ ನಾನು ಹೇಳಿದ್ರು ಕೂಡ ಎಲ್ಲೋ ಅಂತ ದೇವಸ್ಥಾನಗಳಲ್ಲಿ ಹಳ್ಳಿ ಮೇಳ ಕಟ್ಟೆಗಳಲ್ಲಿ ಎಲ್ಲಿ ಹೋಟೆಲ್ ಎಲ್ಲಿ ಇದೆ ಅಲ್ಲಿ ಕುತ್ಕೊಂಡು ಇವತ್ತಿದ್ದೀನಿ ಆಗಲೇ ಚರ್ಚೆ ಮಾಡ್ತಿದ್ದಾರೆ ಒಂದು ಬಾರಿ ಈಗ ನಾವು 2 ಸಾರಿ ಮಿಸ್ ಆಗಿದೆ ಶಿವಲಿಂಗನ ಈ ಸರಿ ಗೆಲುವಿಗೆ ನಾವು ಶ್ರಮ ಪಡೋಣ ಯಾವುದೇ ಪಕ್ಷಭೇದ ಮರೆತು ಅವ್ರನ್ನ ಆಯ್ಕೆ ಮಾಡೋ ಅಂತ ಹೇಳಿದ್ಬಿಟ್ಟು ನಿರ್ಧಾರ ತಗೊಳ್ತಿದ್ದಾರೆ ಸಂಬಂಧ ಆ ತಗದು ಪಡೆದುಕೊಳ್ತಾ ಇರೋದಕ್ಕೆ ನನಗೆ ವಿಶ್ವಾಸ ಇದೆ ವಿಶ್ವಾಸ ಸಂತೋಷ ಆಯಿತು ಅಂದ್ರೆ ಒಂದು ಮನವಿ ಸಲ್ಲಿಸಿದ್ದೀರಾ ಎಲ್ಲರಿಗೂ ಸಮಾನತೆಯಿಂದ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಅಲ್ಲ ನಮ್ಮ ವಿಡಿಯೋ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ತುಂಬಾ ಸಂತೋಷ ಆಯಿತು ಸುಮಾರು ವಿವರಗಳನ್ನು ನಾವು ಕೇಳೋಣ ಸಮಯ ಬಹಳ ಕಡಿಮೆ ಇದೆ ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politicians.in.india.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ವೀಕ್ಷಕರೇ ತಾವು ವೀಕ್ಷಿಸುತ್ತಿದ್ದೀರಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ನಗರದ ವಾರ್ಡ್ ನಂಬರ್ 4ರ 2021ರಲ್ಲಿ ನಡೆಯಲಿರುವ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಶಿವಲಿಂಗಯ್ಯ ಅವರ ಮಾತುಗಳನ್ನು ತಾವು ಕೇಳಿದ್ರಿ ಇನ್ನಷ್ಟು ವಿವರಗಳು ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಇಂದೇ ಲಾಗಾನ್ ಮಾಡಿ www.politicians.in.india.com ಜೈ ಹಿಂದ್ ಜೈ ಕರ್ನಾಟಕ